ನಮಸ್ಕಾರ ವೀಕ್ಷಕರೇ ಅಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಮತ್ತು ಪಿ ಸಿ ಎಕ್ಸಾಮ್ಗಳಿಗೆ ಕೇಳುವಂತಹ ಅತಿ ಮುಖ್ಯವಾದ ಸಮಿತಿಗಳ ಬಗ್ಗೆ ನ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಬರುವಂತಹ ಅತಿ ಪ್ರಮುಖವಾದಂತಹ ಸಮಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ ಯಾಕೆ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳುತ್ತೆ ಅಂತ ಹೇಳ್ತಾ ಇರೋದು ಅಂತಂದರೆ ಇವನ್ ಕೆ ಎಸ್ ಇತ್ತು ಅಂತಂದರೆ ಸ್ವಲ್ಪ ಡೀಪಾಗಿ ಕಮಿಟಿಗಳ ರಿಪೋರ್ಟ್ವರೆಗೂ ಕೂಡ ಪ್ರಶ್ನೆ ಬರುತ್ತೆ ಎಫ್ ಡಿ ಆಗಿದ್ದರೆ ಯಾವಾಗ ಕಮಿಟಿ ಫಾರ್ಮೇಷನ್ ಆಯಿತು ಯಾವಾಗ ರಿಪೋರ್ಟನ್ನು ಮಾಡಿತು ಅಂತ ಕೇಳ್ತಾರೆ ಎಸ್ ಡಿ ಆಗಿದ್ದರೆ ಕೇವಲ ನೀವು ಸಮಿತಿ ಮತ್ತು ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ಈ ರೀತಿಯಾಗಿ ಅಧ್ಯಯನ ಮಾಡಬೇಕು ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅದರ ಆಧಾರದ ಮೇಲೆ ಜಿ ಕೆಗಳನ್ನು ಓದ್ತಾ ಹೋಗಿ ಯಾವ ಥರದ ಪ್ರಶ್ನೆಗಳು ಬರುತ್ತಲ್ಲ ಅದೇ ರೀತಿಯಾಗಿ ಓದ್ತಾ ಹೋದರೆ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಫಸ್ಟ್ಲಿ ನೋಡೋದಾದರೆ ಕಿರಿತ್ ಪಾರಿಕ್ ಸಮಿತಿ ಅಂತ ಸೊ ತೈಲ ಬೆಲೆಗಳ ನಿಯಂತ್ರಣದ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಈ ಒಂದು ಸಮಿತಿ ಫಾರ್ಮೇಷನ್ ಆಗಿತ್ತು ಸೊ ಇದನ್ನು ರಚನೆ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಸೊ ಯಾವಾಗ ರಚನೆ ಆಗಿತ್ತು ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ರಚನೆ ಆಗಿತ್ತು ಸೊ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಥವಾ ಚೇರ್ಮನ್ ಯಾರಿದ್ರು ಅಂತಂದರೆ ಡಾಕ್ಟರ್ ಕಿರಿತ್ ಎಸ್ ಪಾರಿಕ್ ಅನ್ನುವಂಥವ್ರು ಸೊ ಪ್ರತಿ ಕಮಿಟಿಯ ಹೆಸರುಗಳು ಯಾವಾಗಲೂ ಕೂಡ ಅದರ ಆ ಒಂದು ಕಮಿಟಿಯ ಚೇರ್ಮನ್ ಯಾರಾಗಿರ್ತಾರಲ್ಲ ಅವರ ಹೆಸರಿನಿಂದ ಅದನ್ನು ಕರಿತಾ ಇರ್ತಾರೆ ಹಾಗಾಗಿ ಸ್ನೇಹಿತರೆ ಅದನ್ನು ನೆನಪಿಟ್ಕೊಳ್ಬೇಕು ಯಾರ ಚೇರ್ಮನ್ ಇದ್ದರೂ ಆ ಕಮಿಟಿದು ಅಂತ ಕೇಳಿದರೆ ಯಾವಾಗಲೂ ಕೂಡ ಆ ಒಂದು ಕಮಿಟಿಯ ನೇಮ್ ಏನಿರುತ್ತಲ್ಲ ಅದೇ ಆ ಚೇರ್ಮನ್ನರ ಹೆಸರಾಗಿರತ್ತೆ ಇನ್ನು ಈ ಕಮಿಟಿ ಯಾವ ರಿಪೋರ್ಟನ್ನು ನೀಡಿತು ಅಂತಂದರೆ ಕುಟುಂಬ ಪ್ರತಿ ಕುಟುಂಬಕ್ಕೆ ಒಂಬತ್ತು ಸಿಲಿಂಡರ್ಗಳನ್ನು ಫರ್ ಆ್ಯನಮ್ ಯೂಸ್ ಮಾಡ್ಬೋದಾಗಿತ್ತು ಸೊ ಅದನ್ನು ಆರಕ್ಕೆ ಇಳಿಕೆ ಮಾಡಿತು ಅದರ ನಂತರ ಪೆಟ್ರೋಲ್ ಡೀಸೆಲ್ ಮತ್ತು ಕೆರೋಸಿನ್ಗಳ ಪ್ರೈಸಸನ್ನು ಅಪ್ ಮಾಡಬೇಕು ಅಂತ ಈ ಒಂದು ಕಮಿಟಿ ರಿಪೋರ್ಟನ್ನು ನೀಡುತ್ತೆ ನೆಕ್ಸ್ಟ್ ಒಂದು ನೋಡೋದಾದರೆ ವರದರಾಜನ್ ಸಮಿತಿ ಅಂತ ಸೊ ವರದರಾಜನ್ ಸಮಿತಿ ರಚನೆ ಆಗಿರೋದು ಭೋಪಾಲ್ ಅನಿಲ್ ಸೋರಿಕೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವ ಸಲುವಾಗಿ ಈ ಒಂದು ಸಮಿತಿ ರಚನೆ ಆಗಿತ್ತು ಸೊ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ವರದರಾಜನ್ ಅವರ ವಹಿಸಿರ್ತಾರೆ ಆಮೇಲೆ ಇದು ಎಂಟು ಜನರನ್ನು ಒಳಗೊಂಡಂತಹ ಕಮಿಟಿ ಆಗಿರುತ್ತೆ ಒಬ್ಬರು ಅಧ್ಯಕ್ಷರು ಅವರು ಡಾಕ್ಟರ್ ಎಸ್ ವರದರಾಜರು ಆಮೇಲೆ ಉಳಿದಂತಹ ಏಳು ಜನ ಸದಸ್ಯರನ್ನು ಈ ಒಂದು ಸಮಿತಿಯದ್ದು ಒಳಗೊಂಡಿರುತ್ತೆ ನೆಕ್ಸ್ಟ್ ಒಂದು ನೋಡೋದಾದರೆ ಈ ರಾಮಮೋಹನ್ ಸಮಿತಿ ಅಂತ ಸೊ ಇದು ರಚನೆ ಆಗಿರೋದು ದಂತೆವಾಡ ಹತ್ಯಾಕಾಂಡದ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ರಚನೆ ಸಮಿತಿ ಆಗಿರುತ್ತೆ ಸೊ ಇದರ ಅಧ್ಯಕ್ಷತೆಯನ್ನು ಇ ಎನ್ ರಾಮ್ಮೋಹನ್ರವರು ವಹಿಸಿರ್ತಾರೆ ಇವರು ಫಾರ್ಮರ್ ಬಿ ಎಸ್ ಎಫ್ನ ಚೀಪಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು ಈ ಒಂದು ಸಮಿತಿಯ ವಿಶೇಷತೆ ಏನಂತಂದರೆ ಇದು ಒನ್ ಮ್ಯಾನ್ ಕಮಿಟಿ ಆಗಿರುತ್ತೆ ಸೊ ಅವರು ಒಬ್ಬರೇ ಒಬ್ಬರು ಅಂತಂದರೆ ಇ ಎನ್ ರಾಮಮೋಹನ್ ರಾವ್ರ ಒಬ್ಬರ ಮೂಲಕವಾಗಿಯೇ ರಚನೆ ಆದಂಥ ಸಮಿತಿ ಇದಾಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಲೇಬರ್ ಹಾನ್ ಕಮಿಟಿ ಅಂತ ಸೊ ಅಯೋಧ್ಯೆ ಮತ್ತು ಭಾವರಿ ಮಸೀದಿಯ ವಿವಾದದ ಬಗೆಗೆ ಅಧ್ಯಯನ ಮಾಡುವ ಸಲುವಾಗಿ ರಚನೆಯಾದಂಥ ಸಮಿತಿ ಇದಾಗಿತ್ತು ಸೊ ಸಿಕ್ಸ್ಟೀಂತ್ ಡಿಸೆಂಬರ್ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಈ ಒಂದು ಕಮಿಷನ್ ಇದ್ದದ್ದು ಫಾರ್ಮೇಷನ್ ಆಗುತ್ತೆ ಕಮಿಟಿ ಇದ್ದಿದ್ದು ಫಾರ್ಮಿಷನ್ ಆಗುತ್ತೆ ಸೊ ಆವಾಗ ಸಿಕ್ಸ್ಟೀನ್ತ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಟೂ ಸೊ ಆಗಲೇ ಹತ್ತು ದಿನ ಕಳೆದಿರುತ್ತೆ ಭವರಿ ಮಸೀದಿಯನ್ನು ಡೆಮಾಲಿಷ್ ಮಾಡಿ ಹತ್ತು ದಿನ ಆಗಿರುತ್ತೆ ಸೊ ಆವಾಗ ಈ ಒಂದು ಕಮಿಟಿ ಇದ್ದದ್ದು ರಚನೆ ಆಗುತ್ತೆ ಸೊ ಇದರ ಚೀಫ್ ಯಾರು ಇರ್ತಾರೆ ಅಂತಂದರೆ ಜಸ್ಟಿಸ್ ಮನಮೋಹನ್ ಸಿಂಗ್ ಲೇಬ್ರಾನ್ ಆಗಿರ್ತಾರೆ ಸ್ನೇಹಿತರೆ ಈ ಸಲಹ ಅಯೋಧ್ಯೆ ಮತ್ತು ಭಬ್ರಿ ಮಸೀದಿಯ ವಿವಾದ ಇದ್ದಿದ್ದು ಅಂತ ಕಂಡಿರೋದರಿಂದ ಅದರ ತೀರ್ಪಿನ ಬಗೆಗೆ ಆಮೇಲೆ ಆ ಒಂದು ತೀರ್ಪು ಕೊಟ್ಟಂತಹ ಕೋರ್ಟ್ಗಳ ಬಗ್ಗೆ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿ ಓದ್ಕೊಳ್ಳೋದು ಅತಿ ಉತ್ತಮ ನೆಕ್ಸ್ಟ್ ಒಂದು ನೋಡೋದಾದರೆ ನಾನಾಮತಿ ಕಮಿಷನ್ ಇದು ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ರಚನೆಯಾದಂಥ ಕಮಿಟಿ ಆಗಿತ್ತು ಸೊ ಇದನ್ನು ರಚನೆ ಮಾಡಿರೋದು ಗೌರ್ಮೆಂಟ್ ಆಫ್ ಗುಜರಾತ್ ಗುಜರಾತ್ ಸರ್ಕಾರ ಇದನ್ನು ರಚನೆ ಮಾಡಿತ್ತು ಸೊ ಗೋಧ್ರ ಹತ್ಯಾಕಾಂಡ ಯಾವಾಗ ನಡೀತು ಅಂತ ಕೇಳೋದಾದರೆ ಟ್ವೆಂಟಿ ಸೆವೆನ್ ಫೆಬ್ರವರಿ ಎರಡು ಸಾವಿರದ ಎರಡರಲ್ಲಿ ಗೋದ್ರ ಹತ್ಯಾಕಾಂಡ ಇದುದು ನಡೆಯುತ್ತೆ ನಂತರ ಸಿಕ್ಸ್ತ್ ಮಾರ್ಚ್ ಎರಡು ಸಾವಿರದ ಎರಡರಲ್ಲಿ ಈ ಒಂದು ಕಮಿಷನನ್ನು ಫಾರ್ಮೇಷನ್ ಮಾಡಲಾಗತ್ತೆ ಮೊದಲಿಗೆ ಇದು ಕೂಡ ಒನ್ ಮ್ಯಾನ್ ಕಮಿಟಿ ಆಗಿರುತ್ತೆ ಕೆ ಜಿ ಶಾ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿರುತ್ತೆ ನಂತರದಲ್ಲಿ ಇದನ್ನು ಅಗೇನ್ ಮರು 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 ರಚನೆ ಮಾಡ್ತಾರೆ ಸೊ ಆವಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಫಾರ್ಮರ್ ಮುಖ್ಯ 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 ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಜಿ ಟಿ ನಾನಾವತಿ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ರಚನೆ ಮಾಡ್ತಾರೆ ಸೊ ಇದು ರಿಪೋರ್ಟನ್ನು ಏಯ್ಟೀನ್ತ್ ನವೆಂಬರ್ ಟು ತೌಸಂಡ್ ಫೋರ್ಟೀನಲ್ಲಿ ತನ್ನ ರಿಪೋರ್ಟನ್ನು ಇದು ಸರ್ಕಾರಕ್ಕೆ ಸಲ್ಲಿಸುತ್ತೆ ಸ್ನೇಹಿತರೆ ಇದೇ ಮೊದಲು ಬಾರಿಗೆ ಅಪಾಜಿ ಅಕಾಡೆಮಿಯಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ವಿಡಿಯೋಗಳ ಲಾಭವನ್ನು ಪಡೆದುಕೊಳ್ಳ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ರಾಜೇಂದ್ರ ಸಾಚಾರ್ ಸಮಿತಿ ಸೊ ಸಾಚಾರ್ ರಿಪೋರ್ಟ್ನ ಮೇಲೆ ಭಾಳಷ್ಟು ಕ್ವಶನ್ಗಳು ಎಲ್ಲ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಸೊ ಎಸ್ ಡಿಯಲ್ಲಿ ಬಂದಿತ್ತು ಈ ಪ್ರಶ್ನೆ ಎಫ್ ಡಿಯಲ್ಲಿ ಕೇಳಿದ್ದಾರೆ ಕೆ ಎಸ್ ರಿಲೀಮ್ಸಲ್ಲಿ ಕೇಳಿದ್ದಾರೆ ಈವನ್ ಐ ಎ ಎಸ್ ಲ್ಲಿಯೂ ಕೂಡ ಈ ಪ್ರಶ್ನೆ ಬಂದಿದೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಸಾಚಾರ್ ಕಮಿಟಿ ಎದಕ್ಕೆ ರಚನೆ ಆಗಿರೋದು ಅಂತಂದರೆ ಮುಸ್ಲಿಮರ ಮತ್ತು ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ರಚನೆಯಾದಂತಹ ಸಮಿತಿ ಇದಾಗಿತ್ತು ಸೊ ಮಾರ್ಚ್ ಎರಡ್ ಸಾವಿರದ ಐದರಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸೊ ಇದು ತನ್ನ ರಿಪೋರ್ಟನ್ನು ಥರ್ಟಿ ನವೆಂಬರ್ ಟು ತೌಸಂಡ್ ಸಿಕ್ಸ್ ರಲ್ಲಿ ಅಂದರೆ ಆಫ್ಟರ್ ದ ಟ್ವೆಂಟಿ ಮಂತ್ಸ್ ಇಪ್ಪತ್ತು ತಿಂಗಳ ಆದ ನಂತರ ತನ್ನ ರಿಪೋರ್ಟ್ ಅನ್ನು ಕೊಡುತ್ತೆ ಆವಾಗ ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ಆಗಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಅವರು ಇದನ್ನು ರಚನೆ ಮಾಡಿರ್ತಾರೆ ಸೊ ಏಳು ಜನ ಸದಸ್ಯರನ್ನು ಒಳಗೊಂಡಂತಹ ಸಮಿತಿ ಇದಾಗಿರತ್ತೆ ಸೊ ಟೋಟಲಿ ಇಲ್ಲಿ ನೀವು ನೆನಪು ವಿಷಯ ಅಂತಂದ್ರೆ ಈ ರ ಸಮಿತಿ ರಚನೆ ಆಗಿರೋದು ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನವನ್ನು ಮಾಡುವ ಸಲುವಾಗಿ ಇದು ರಚನೆ ಆಗಿತ್ತು ಅಂತ ನೆಕ್ಸ್ಟ್ ಒಂದು ನೋಡೋದಾದ್ರೆ ಸರ್ಕಾರಿ ಆಯೋಗ ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಅಥವಾ ಸಂಬಂಧಗಳ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ರಚನೆಯಾದಂಥ ಸಮಿತಿ ಇದಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ಮೂರಲ್ಲಿ ಈ ಸಮಿತಿಯನ್ನು ಈ ಆಯೋಗವನ್ನು ರಚನೆ ಮಾಡಲಾಗಿತ್ತು ನಂತರ ಇದರ ಅಧ್ಯಕ್ಷರು ರಂಜಿತ್ ಸಿಂಗ್ ಸರ್ಕಾರಿಯಾ ಅಂತ ಸೊ ಇವರು ಕೂಡ ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಆಮೇಲೆ ಇದು ಇದರ ರಿಪೋರ್ಟ್ ಸ್ಪೆಷಲಿ ಯಾವುದರ ಮೇಲೆ ರಿಪೋರ್ಟ್ ಅನ್ನು ಕೊಡತ್ತೆ ಅಂತಂದರೆ ರಿಲೇಟಿಂಗ್ ಟು ದ ಲೆಜಿಸ್ಲೇಟಿವ್ ಮ್ಯಾಟರ್ಸ್ ಅಂದರೆ ಶಾಸನೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನ ರಿಪೋರ್ಟನ್ನು ಕೊಡುತ್ತೆ ಅದರಲ್ಲಿಯೂ ಸ್ಪೆಷಲಿಯಾಗಿ ಗವರ್ನರ್ ಮುನ್ನೂರ ಐವತ್ತಾರನೇ ಕಲಮನ್ನು ಉಪಯೋಗ ಮಾಡಿಕೊಳ್ಳುವಾಗ ರಾಜ್ಯಪಾಲರ ಪಾತ್ರ ಏನಿರತ್ತೆ ಅನ್ನೋದರ ಕುರಿತು ಈ ಒಂದು ಆಯೋಗ ಇದ್ದಿದ್ದು ತನ್ನ ರಿಪೋರ್ಟನ್ನು ನೀಡುತ್ತೆ ನೆಕ್ಸ್ಟ್ ಒಂದು ನೋಡೋದಾದರೆ ಗಾಡ್ಗಿಲ್ ಸಮಿತಿ ಅಂತ ಸೊ ಗಾಡ್ಗಿಲ್ ಸಮಿತಿಯ ಮೇಲೆ ಓದಿಸಲಾದ ಎಫ್ ಡಿ ಎಸ್ ಡಿ ಎಕ್ಸಾಮ್ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕ್ವಶನ್ ಬಂದಿತ್ತು ಸೊ ಅದನ್ನು ನೆನ್ಪಿಟ್ಟು ಪ್ರಶ್ನೆ ಬಂದಿತ್ತು ಅದನ್ನು ನೆನಪಿಟ್ಟುಕೊಳ್ಳೋದು ಉತ್ತಮ ಸೊ ಘಾಡ್ಗಿಲ್ ಸಮಿತಿ ನೇಮಕ ಆಗಿರೋದು ಪಶ್ಚಿಮ ಘಟ್ಟಗಳಲ್ಲಿ ಜೀವ ವೈವಿಧ್ಯತೆಯನ್ನು ಅಧ್ಯಯನ ಮಾಡುವ ಸಲುವಾಗಿ ಈ ರಿಪೋರ್ಟನ್ನು ಈ ಒಂದು ಕಮ್ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸೊ ಇದನ್ನು ರಚನೆ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಎನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಫಾರೆಸ್ಟ್ ಆಫ್ ಇಂಡಿಯಾ ಈ ಒಂದು ವಿಭಾಗ ಇದ್ದದ್ದು ಅದನ್ನು ನೇಮಕ ಮಾಡಿತ್ತು ಸೊ ಇದರ ಅಧ್ಯಕ್ಷರು ಮಾಧವ್ ಗಾಡ್ಗಿಲ್ ಅಂತ ಸೊ ಇದು ತನ್ನ ರಿಪೋರ್ಟನ್ನು ತರ್ಟಿ ಒನ್ ಆಗಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ರಿಪೋರ್ಟನ್ನು ಸರ್ಕಾರಕ್ಕೆ ನೀಡುತ್ತೆ ಸೊ ಒಟ್ಟು ಇದು ರಚನೆ ಆಗಿರೋದು ಪಶ್ಚಿಮ ಘಟ್ಟಗಳಲ್ಲಿ ಬಯೋಡೈವರ್ಸಿಟಿ ಏನಿದೆ ಜೀವ ವೈವಿಧ್ಯತೆ ಏನಿದೆ ಅಲ್ಲ ಅದನ್ನು ಅಧ್ಯಯನ ಮಾಡುವ ಸಲುವಾಗಿ ರಚನೆಯಾದಂತಹ ಆಯೋಗ ಸಮಿತಿ ಇದಾಗಿರುತ್ತೆ ನೆಕ್ಸ್ಟ್ ನೈನ್ತ್ ಒಂದು ನೋಡೋದಾದ್ರೆ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಸಮಿತಿ ಸಾಂವಿಧಾನಿಕ ಸುಧಾರಣೆಗಳ ಆಯೋಗ ಸೊ ಇದು ಸಂವಿಧಾನಿಕ ಸುಧಾರಣೆಗಳ ರಿವ್ಯೂ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸೊ ಸಂವಿಧಾನ ರಚನೆ ಆಗಿರೋದಾಗಿಂದೂ ಸಹಿತ ಯಾವ್ಯಾವ ರೀತಿಯಾದಂತಹ ಸುಧಾರಣೆಗಳನ್ನು ಅದು ಬಯಸ್ತಾ ಇದೆಯಾ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು ಸೊ ಇದನ್ನ ಸಂವಿಧಾನ ಸಂವಿಧಾನ ಪರಾಮರ್ಶಾ ಆಯೋಗ ಅಂತ ನಾವು ಕರಿತೀವಿ ಸೊ ಇದರ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಪ್ರತಿಯೊಬ್ಬ ಮೆಂಬರ್ ಏನೇನು ರಿಪೋರ್ಟನ್ನು ಕೊಡ್ತು ಅದೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಟೋಟಲಿ ಇದು ರಚನೆ ಆಗಿರೋದು ರಿವೀವ್ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ಲಿ ರಂಗನಾಥ್ ಮಿಶ್ರಾ ಕಮಿಷನ್ ಸೊ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಆಯೋಗ ಇದ್ದಿದ್ದು ರಚನೆ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದ ಸೆಕೆಂಡ್ ಪಾರ್ಟನ್ನು ಕೂಡ ನಾನು ಕೊಡುವ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಹತ್ತೆ ಹತ್ತು ಆಯೋಗಗಳು ಇಂಪಾರ್ಟೆಂಟ್ ಅಲ್ಲ ಇನ್ನು ಸುಮಾರು ಆಯೋಗಗಳು ಇಂಪಾರ್ಟೆಂಟ್ ಇದೆ ಸೊ ಅವುಗಳನ್ನು ಕೂಡ ಎರಡನೇ ಭಾಗದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಥ್ಯಾಂಕ್ ಯು